ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ನಾನು ನಿಮಗೆ ಕೇಕನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಅದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಣ್ಣ ರವೆ ಅಂದರೆ ಉಪ್ಪಿಟ್ಟಿನ ಸಣ್ಣ ರವೆ ಬರುತ್ತಲ್ಲ, ಆ ಸಣ್ಣ ರವೆ ಮತ್ತು ಗೋಧಿ ಹಿಟ್ಟನ್ನು ಬಳಸಿ ಈಸಿಯಾಗಿ ಕೇಕನ್ನು ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮಿಕ್ಸಿ ಜಾರ್ನಲ್ಲಿ ಕೇಕ್ ಬ್ಯಾಟರ್ನ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಎರಡು ಬೌಲ್ನಷ್ಟು ಸಣ್ಣ ರವೆ ಮತ್ತು ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು, ಒಂದು ಬೌಲ್ನಷ್ಟು ಸಕ್ಕರೆ, ಅರ್ಧ ಬೌಲು ಹಾಲು, ಅರ್ಧ ಬೌಲ್ನಷ್ಟು ಮೊಸರು ಮತ್ತು ಅರ್ಧ ಬೌಲ್ನಷ್ಟು ಎಣ್ಣೆನ, ಅಂದರೆ ರಿಫೈನ್ಡ್ ಆಯಿಲ್ ನೀವು ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಆ ಎಣ್ಣೆನ ಹಾಕಿ ಇವಾಗ ಕ್ಯಾಪ್ನ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು 2 ಟೈಮ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಬ್ಯಾಟರ್ ರೆಡಿ ಆಗುತ್ತೆ. ಒಂದೊಂದೇ ಇಂಗ್ರೀಡಿಯೆಂಟ್ ನಾವು ಬೌಲಲ್ಲಿ ಮಿಕ್ಸ್ ಮಾಡೋದಕ್ಕಿಂತ ಈ ಮೆಥೆಡ್ ತುಂಬ ಈಸಿ ಅಂತಲೇ ಹೇಳ್ಬೋದು. ಕೇಕ್ ಬ್ಯಾಟರ್ನ ನಾನಿಲ್ಲಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಇದಕ್ಕೆ 1/2 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಒಂದು ಗಂಟಿಲ್ಲ, ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದಕ್ಕೆ ಒಂದು 3 ಡ್ರಾಪ್ಸ್ನಷ್ಟು ವೆನಿಲಾ ಎಸೆನ್ಸ್ ಮತ್ತು 2 ಟೇಬಲ್ಸ್ಪೂನಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ನೀವು ಎಷ್ಟು ಮಿಕ್ಸ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಕು. ಥಿಕ್ನೆಸ್ ನೀವು ನೋಡ್ತಾ ಇರ್ಬೋದು ಇಷ್ಟೇ ಇರಬೇಕು. ಇದನ್ನು ಒಂದು 10 ಮಿನಿಟ್ಸ್ ನಾವು ಹಾಗೆ ಮುಚ್ಚಿ ಇಡೋಣ. ಇವಾಗ ನಾವು ಕೇಕ್ ಮಾಡಲಿಕ್ಕೆ ಮೋಲ್ಡ್ ರೆಡಿ ಮಾಡ್ಕೊಳ್ಳೋಣ. ನಿಮ್ಮನೇಲಿ ಕೇಕ್ ಮೋಲ್ಡ್ ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮನೇಲಿ ಹಾಲು ಕಾಸೋ ಪಾತ್ರೆ ಇರುತ್ತಲ್ಲ ಅಲ್ಯೂಮಿನಿಯಮ್ದು, ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 2 ಟೇಬಲ್ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪನೂ ಇಲ್ಲಿ ಮೈದಾ ಹಿಟ್ಟನ್ನು ಬಳಸಿಲ್ಲ, ನೀವು ನೋಡ್ತಾ ಇರ್ಬೋದು ಗೋಧಿ ಹಿಟ್ಟನ್ನು ಮಾತ್ರ ನಾನು ಬಳಸಿರೋದು. ಇವಾಗ ನೋಡಿ ರೆಡಿ ಆಗಿದೆ ಮೋಲ್ಡು. ಒಂದು ಕುಕ್ಕರ್ನ ನಾನು ಕಾಯ್ಲಿಕ್ಕಿಟ್ಕೊಂಡು ಇದಕ್ಕೆ 2 ಬೌಲ್ನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹರಡ್ಕೋತಾ ಇದ್ದೀನಿ. ಇದರಲ್ಲಿ ಇವಾಗ ನಿಮ್ಮ ಮನೇಲಿ ಯಾವ ಥರ ಸ್ಟ್ಯಾಂಡ್ ಇರುತ್ತೋ ಆ ಥರ ಸ್ಟ್ಯಾಂಡನ್ನು ನೀವು ಬಳಸ್ಬೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಕೇಕ್ ಮೋಲ್ಡ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಬ್ಯಾಟರು ತುಂಬ ನೀರಾಗೂ ಇರ್ಬೋದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಇವಾಗ ನೋಡಿ ಬ್ಯಾಟರ್ನ ನಾವು ಪಾತ್ರೆಗೆ ಹಾಕ್ಕೊಂಡಿದ್ದಾಗಿದೆ. ಇದನ್ನು ಒಂದು 3 ಟೈಮ್ಸ್ ಈ ಥರ ಟ್ಯಾಪ್ ಮಾಡಬೇಕಾಗುತ್ತೆ, ಒಳಗಿರೋ ಏರ್ ಬಬಲ್ಸ್ ಎಲ್ಲ ನೀಟಾಗಿ ಕ್ಲೋಸ್ ಆಗುತ್ತೆ. ಇವಾಗ ನೋಡಿ ಕುಕ್ಕರ್ ಬಿಸಿಯಾಗಿದೆ. ನಾವು ರೆಡಿ ಮಾಡಿಟ್ಕೊಂಡಿರೋ ಕೇಕ್ ಮೋಲ್ಡನ್ನು ಇದರಲ್ಲಿಟ್ಟು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡೋಣ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ವಾಷರ್ ಮತ್ತು ಅದರಲ್ಲಿ ಇರೋ ವಿಸಿಲನ್ನು ತೆಗಿಬೇಕಾಗುತ್ತೆ. ನೋಡಿ ಈ ಥರ ತೆಗೆದು ಕ್ಲೋಸ್ ಮಾಡೋಣ. ಇದಕ್ಕೆ ಒಂದು ಚಿಕ್ಕದಾದ ಕಪ್ಪನ್ನು ಈ ಥರ ಉಲ್ಟ ಹಾಕ್ಕೊಂಡು 45 ಮಿನಿಟ್ಸ್ ನಾವು ಬೇಯಿಸ್ಕೋಬೇಕಾಗುತ್ತೆ. ನೀವು 35 ಅಥವಾ 30 ಮಿನಿಟ್ಸಲ್ಲಿ ಒಂದು ಸರಿ ನೋಡ್ಕೋಬೋದು. ನಾನಿಲ್ಲಿ ಎಕ್ಸಾಕ್ಟಾಗಿ 45 ಮಿನಿಟ್ಸ್ಗೆ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಚಾಕು ಸಹಾಯದಿಂದ ಕೇಕು ಆಗಿದೆನೋ ಇಲ್ವೋ ಅಂತೇಳಿ ನೋಡೋದು ಹೇಗೆ ಅಂದರೆ, ಚಾಕುನ ಈ ಥರ ಕೇಕಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ನೋಡ್ತಾ ಇರ್ತೀರಲ್ವಾ, ಒಂದು ಸ್ವಲ್ಪನೂ ಇದು ಚಾಕುಗೆ ಅಂಟ್ಕೊಂಡಿಲ್ಲ ಕೇಕು. ಹೀಗಾಗಿದ್ದರೆ ಪರ್ಫೆಕ್ಟ್ ಕೇಕ್ ರೆಡಿಯಾಗಿದೆ ಅಂತೇಳಿ. ನಾನು 5th ಟೈಮ್ ಇವಾಗ ಮಾಡ್ತಾ ಇರೋದು, ಇದೇ ಮೊದಲು ನಂದು ಪರ್ಫೆಕ್ಟ್ ಕೇಕ್ ಬಂದಿರೋದು. ಇದನ್ನು ಒಂದು 15 to 20 ಮಿನಿಟ್ಸ್ ತಣ್ಣಗಾಗಲಿಕ್ಕೆ ಬಿಡೋಣ, ಒಂದು ಬಟ್ಟೆ ಮುಚ್ಚಿ. ಇವಾಗ 20 ಮಿನಿಟ್ಸ್ ಆಗಿದೆ. ನೋಡಿ ತುಂಬ ಸ್ಮೂತಾಗಿದೆ ಕೇಕು. ಒಂದು ಚಾಕು ಬಳಸಿ ಸೈಡ್ಸ್ ಎಲ್ಲ ನೀಟಾಗಿ ಬಿಡಿಸ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ ಇಟ್ಕೊಂಡು ಇದನ್ನು ಉಲ್ಟ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ನಾನು ಗೋಧಿ ಹಿಟ್ಟು ಹಾಕಿರೋದ್ರಿಂದನೋ ಅಥವಾ ಏನೋ ಗೊತ್ತಿಲ್ಲ, ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ನೋಡ್ತಾ ಇರ್ಬೋದು ತುಂಬ ಸ್ಮೂತಾಗೂ ಆಗಿದೆ ಕೇಕು. ನಾವು ಕೇಕ್ಗೆ ಬಳಸೋ ಸಾಮಾನು ಅಂದರೆ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲ, ಅದು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿದ್ದರೆ ಕೇಕು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಹೊರಗಡೆ ಬೇಕ್ರಿಯಲ್ಲಿ ಮತ್ತು ಅಂಗಡಿಗಳಲ್ಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಹೊಸದಾಗಿ ಟ್ರೈ ಮಾಡಿಕೊಂಡು ತಿಂದರೆ ತುಂಬಾ ಖುಷಿ ಇರುತ್ತೆ. ಮಕ್ಕಳು ಕೂಡ ಕೇಳಿದಾಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ನಿಮಗೆ ಕೇಕಲ್ಲಿ ಟೂಟಿ ಫ್ರೂಟಿ ಆ ಥರ ಚಾಕೋ ಚಿಪ್ಸು ನಿಮಗೆ ಯಾವ್ದು ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬೋದು. ನಾನು ಜಸ್ಟ್ ಟ್ರಯಲ್ಗಂತ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು, ಅದಕ್ಕೋಸ್ಕರ ಜಸ್ಟ್ ಡ್ರೈ ಫ್ರೂಟ್ಸ್ ಅಷ್ಟೇ ನಾನು ಯೂಸ್ ಮಾಡಿದ್ದೀನಿ. ನನ್ನ ಚಾನಲ್ನ ಇವತ್ತಿನ ಕೇಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು.